ನಮಸ್ಕಾರ ಸ್ನೇಹಿತರೆ, ಕನ್ನಡ ಕಾಮಿಕ್ ಬುಕ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ಲೋಕಿ ಸೀಸನ್ ಫಸ್ಟ್ನ ಫೋರ್ತ್ ಎಪಿಸೋಡನ್ನು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀವಿ. ಅದಕ್ಕೂ ಮುಂಚೆ ಬಂದಿರೋ ಎಪಿಸೋಡ್ಗಳ ಕಥೆಯನ್ನು ನೀವಿನ್ನು ತಿಳ್ಕೊಂಡಿಲ್ಲ ಅಂತಂತೇಳಿದ್ರೆ ಡಿಸ್ಕ್ರಿಪ್ಷನ್ನಲ್ಲಿ ಲೋಕಿ ಪ್ಲೇಲಿಸ್ಟ್ನ ಲಿಂಕನ್ನು ಕೊಟ್ಟಿರ್ತೀವಿ, ನೀವು ಹೋಗಿ ಕತೆ ತಿಳ್ಕೊಂಡು ಬರ್ಬೋದು. ಇನ್ನು ಕಳೆದ ಎಪಿಸೋಡ್ನಲ್ಲಿ ಲೋಕಿ ಮತ್ತು ಸೆಲ್ವಿ ಲೆಮೆಂಟಿಸ್ ಗ್ರಹದಲ್ಲಿ ಸಿಗಾಕೊಂಡ್ಬಿಟ್ಟಿರ್ತಾರೆ. ಇನ್ನೇನು ಆ ಗ್ರಹ ನಾಶ ಆಗಬೇಕಾಗಿರುತ್ತೆ. ಅವ್ರ ಹತ್ರ ಇರೋ ಟೆಂಪೆಡ್ ಒಡೆದೋಗಿರುತ್ತೆ. ಆರ್ಕನ್ನು ಹೈಜ್ಯಾಕ್ ಮಾಡಿ ತಪ್ಪಿಸ್ಕೊಳ್ಬೇಕು ಅಂತ ನೋಡ್ತಾರೆ, ಆದರೆ ಯಾವುದೂ ಆಗಿರೋದಿಲ್ಲ. ಇನ್ನೊಂದು ಕಡೆ ಟಿವಿಯಲ್ಲಿ ರೋವನ ಟೈಮ್ ಕೀಪರ್ಸ್ಗಳನ್ನು ಮೀಟ್ ಆಗಿಬಿಟ್ಟು ಅವಾಗಿನ್ನೂ ಬರ್ತಾ ಇರ್ತಾರೆ. ಅವಾಗ ಮೋಬಿಯಸ್ ರೋವನನ್ನ ಮೀಟ್ ಆಗಿಬಿಟ್ಟು ಕೇಳ್ತಾನೆ, ಆ C20 ಅಂಟರ್ ಕತೆ ಏನಾಯ್ತು, ಏನೋ ಶರಪಂಜರ ಕಲ್ಪನಾ ರೇಂಜ್ಗೆ ನಾನೇನೋ ನೋಡಿದೆ ಅದು ನಿಜ ಅಂತ ಏನೇನೋ ಹುಚ್ಚುಚ್ಚಾಗಿ ಮಾತಾಡ್ತಿರ್ಲಿಲ್ಲ ಏನು ಅಂತಂತ ಹೇಳ್ಬಿಟ್ಟು ಕೇಳ್ತಾನೆ. ಅದು ಆ ಲೇಡಿ ಲೋಕಿ ಏನೋ ಅವಳ ತಲೆಗೆ ಹಾಳು ಮಾಡಿಬಿಟ್ಟಿದ್ದಾಳೆ, ಕೊನೆಗೆ ಅವಳನ್ನು ಉಳಿಸ್ಕೊಳ್ಳೋದೇ ಕಷ್ಟ ಆಗೋಯ್ತು, ಸತ್ತೋಗ್ಬಿಟ್ಲು ಅಂತಂತ ಹೇಳ್ಬಿಟ್ಟು ಹೇಳ್ತಾಳೆ. ಅವಾಗ ಮೋಬಿಯಸ್ಸು ಓ ಏನೋ ನಿಜ ಇರಬೇಕು, ಈ ಲೋಕಿಗಳ ಕಾಟ ಅತಿ ಆಯಿತು, ಇವ್ರನ್ನ ಬಿಡಬಾರ್ದು ಅಂತಂತ ಹೇಳ್ಬಿಟ್ಟು B15 ಮತ್ತು ಮೋಬಿಯಸ್ ಇಬ್ಬರೂ ಸೇರ್ಕೊಂಡ್ಬಿಟ್ಟು ಸೆಲ್ವಿ ಆ್ಯಂಡ್ ಲೋಕಿ ಇರೋ ಜಾಗನ ಟ್ರ್ಯಾಕ್ ಮಾಡ್ತಾ ಇರ್ತಾರೆ. ಆದರೆ ಸಿಕ್ತಿರೋದಿಲ್ಲ, ಯಾಕಂದರೆ ಅವರು ಅಪೋಕಲಿಪ್ಸ್ನಲ್ಲಿ ಸಿಗಾಕೊಂಡ್ಬಿಟ್ಟಿರ್ತಾರೆ. ಇನ್ನೊಂದು ಕಡೆ ಲೆಮೆಂಟಿಸ್ ಗ್ರಹದಲ್ಲಿ ಕೊನೆ ಕ್ಷಣಗಳನ್ನು ಎಣಿಸ್ತಾ ಇರುವಂಥ ಲೋಕಿ ಆ್ಯಂಡ್ ಸೆಲ್ವಿ ಅವರ ಎಕ್ಸ್ಪೀರಿಯನ್ಸ್ಗಳನ್ನು ಶೇರ್ ಮಾಡ್ಕೊಳ್ತಾ ಇರ್ತಾರೆ. ಇಲ್ಲಿ ಸೆಲ್ವಿಯ ಸ್ಟೋರಿಯನ್ನು ತೋರಿಸ್ತಾರೆ. ಅವಳು ಚಿಕ್ಕ ವಯಸ್ಸಿನಲ್ಲಿ ಆಸ್ಗಾರ್ಡ್ನಲ್ಲಿ ಆಟ ಆಡ್ತಾ ಇರ್ತಾಳೆ. ಅವಾಗಲ್ಲಿಗೆ ಟಿವಿ ಹಂಟರ್ಸ್ಗಳು ಬಂದುಬಿಟ್ಟು ನೀನು ನೆಕ್ಸಸ್ ಈವೆಂಟನ್ನು ಕ್ರಿಯೇಟ್ ಮಾಡಿದ್ಯಾ, ನೀನು ಸಮಯಾಪರಾಧಿ ಅಂತ ಹೇಳ್ಬಿಟ್ಟು ಅವಳನ್ನ ಎಳ್ಕೊಂಡು ಹೋಗ್ತಾರೆ. ಆ ಚಿಕ್ಕ ಹುಡುಗಿನ ಜೊತೆಗೆ ಅಲ್ಲಿಗೆ ರೀಸೆಟ್ ಮಾಡಿದಾಗ ಅವಳು ಆಟ ಆಡ್ತಿರೋ ಆಟದ ಸಾಮಾನುಗಳೆಲ್ಲ ಮಾಯ ಆಗ್ತವೆ. ಅಂದರೆ ಸೆಲ್ವಿ ಆ ಸಣ್ಣ ವಯಸ್ಸಿನಲ್ಲೇ ಟೈಮ್ ಟ್ರಾವೆಲ್ ಏನಾದರೂ ಮಾಡಿದ್ಲ, ಆ ಆಟದ ಸಾಮಾನುಗಳು ಬೇರೆ ಟೈಮ್ನಿಂದ ಬಂದಿರುವಂಥವ, ಇಂಥ ಡೌಟ್ಗಳು ಬರುತ್ತೆ. ಸೊ ಇಲ್ಲಿ ನಿಮಗೆ ಇನ್ನೊಂದ್ಸರಿ ಕ್ಲಾರಿಫೈ ಮಾಡಿಬಿಡ್ತೀನಿ, ನೆಕ್ಸಸ್ ಈವೆಂಟ್ ಅಂದರೆ ಏನಪ್ಪ ಅಂತ ಹೇಳಿದ್ರೆ ಯಾವ ಟೈಮ್ನಲ್ಲಿ ಯಾವ ಯೂನಿವರ್ಸ್ನಲ್ಲಿ ಏನು ನಡಿಬೇಕಿತ್ತೋ ಅದೇ ನಡಿಬೇಕು, ಬದಲಾಗಿ ಬೇರೆ ಏನಾದರೂ ನಡೀತು ಅಂತಂತೇಳಿದ್ರೆ ಅದನ್ನೇ ನೆಕ್ಸಸ್ ಈವೆಂಟ್ ಅಂತೇಳಿ ಕರೀತಾರೆ. ಅವರಿದನ್ನು ಪಾಸ್ಟ್ಗೆ ಹೋಗಿ ಮಾಡಿದ್ರು ಅಥವಾ ಫ್ಯೂಚರ್ಗೆ ಹೋಗಿ ಮಾಡಿದ್ರು ಅನ್ನೋದು ಲೆಕ್ಕಕ್ಕೆ ಬರೋದಿಲ್ಲ. ಮೇ ಬಿ ಆ ಟೈಮ್ನಲ್ಲಿ ಸೆಲ್ವಿ ಆ ಆಟ ಸಾಮಾನುಗಳನ್ನು ತಂದು ಆಟಾಡಬಾರ್ದಿತ್ತು ಅಂತ ಅನಿಸುತ್ತೆ, ಅದೇ ನೆಕ್ಸಸ್ ಈವೆಂಟ್ ಆಗಿರ್ಬೋದು. ಈ ಥರ ಏನೂ ಗೊತ್ತಿಲ್ಲದಿರೋ ಆ ಹುಡುಗಿನ ಕರ್ಕೊಂಬಂದು ಟಿವಿಯ ಮುಂದೆ ನಿಲ್ಲಿಸ್ತಾರೆ. ಅವಾಗ ರೋವನ ಇನ್ನೂ ಜಡ್ಜ್ ಆಗಿರೋದಿಲ್ಲ, ಅವಳು ಕೂಡ ಒಬ್ಳು ಸಾಮಾನ್ಯ ಹಂಟರ್. ಆ್ಯಂಡ್ ಈ ಹಂಟರ್ಗಳನ್ನೆಲ್ಲ ಒಂದು ಕೋಡ್ ನೇಮಿಂದ ಕರೀತಾರಲ್ವಾ, ಅದೇ ರೀತಿ ಅವಳನ್ನು A23 ಅಂತ ಹೇಳ್ಬಿಟ್ಟು ಕರಿತಾ ಇರ್ತಾರೆ. ಅವಳು ಯಾವ ರೀತಿ ನೆಕ್ಸ್ಟ್ ಜಡ್ಜ್ ಆದ್ಲು ಇದನ್ನೆಲ್ಲ ನೆಕ್ಸ್ಟ್ ಸೀಸನ್ನಲ್ಲಿ ತಿಳ್ಕೊಳ್ಬೋದು ಅಂತ ಅನಿಸುತ್ತೆ. ಓಕೆ, ಈಗ ಕತೆ ಕಡೆ ಬರೋಣ. ಮೊದಲೇ ಲೋಕಿಗಳೆಲ್ಲ ಕಿಡಿಗೇಡಿಗಳು, ಅವಾಗ ರೋವನನ್ನು ಯಾಮಾರ್ಸಿ ಅವಳ ಹತ್ರ ಇರೋ ಟೆಂಪ್ಯಾಡನ್ನು ಕಿತ್ಕೊಂಡ್ಬಿಟ್ಟು ಆ ವಯಸ್ಸಲ್ಲೇ ತಪ್ಪಿಸ್ಕೊಂಡು ಓಡೋಗಿರ್ತಾಳೆ. ಅವತ್ತಿನಿಂದ ಈ ಥರ ಬೇರೆ ಬೇರೆ ಅಪೋಕಲಿಪ್ಸ್ ಒಳಗಡೆ ಬಚ್ಚಿಟ್ಕೊಂಡು ಬೆಳೀತಾ ಬರ್ತಾಳೆ. ಆದರೆ ಈಗ ಅದೇ ಒಂದು ಅಪೋಕಲಿಪ್ಸ್ಗೆ ಸಿಗಾಕೊಂಡು ಸಾಯುವಂಥ ಪರಿಸ್ಥಿತಿ ಬಂದಿದೆ. ಇದನ್ನು ಲೋಕಿ ಹತ್ರ ಹೇಳ್ಕೊಂಡ್ಬಿಟ್ಟು ಫೀಲ್ ಆಗ್ತಾ ಇರ್ತಾಳೆ. ಆ್ಯಂಡ್ ಲೋಕಿನೂ ಕೇಳ್ತಾಳೆ ಎಲ್ಲ ಲೋಕಿಗಳಿಗೂ ಕಾಮನ್ ಆಗಿರೋ ಪವರ್ ಏನಾದರೂ ಇದೆಯಾ ಅಂತ. ಅವಾಗ ಲೋಕಿ ಕಾಮನ್ ಆಗಿ ಎಲ್ಲ ಲೋಕಿಗಳಿಗೂ ಇರೋ ಒಂದು ಎಬಿಲಿಟಿ ಏನಪ್ಪ ಅಂತಂತೇಳಿದ್ರೆ ಲೋಕಿಗಳು ಯಾವತ್ತೂ ಸಾಯಲ್ಲ ಅಂತಂತೇಳ್ಬಿಟ್ಟು ಅವಳ ಕೈಯನ್ನು ಹಿಡ್ಕೊಳ್ತಾನೆ. ಅದೇ ತಕ್ಷಣ ಟಿವಿನಲ್ಲಿ ಬ್ರಾಂಚ್ ಆಫ್ ಟೈಮ್ ಲೈನು ಕ್ರಿಯೇಟ್ ಆಗ್ತಿರೋದು ಕಾಣಿಸುತ್ತೆ. ಅದು ಬೇರೆ ಬ್ರಾಂಚ್ ಆಫ್ ಟೈಮ್ ಲೈನ್ಗಳಿಗಿನ್ನ ತುಂಬ ಡಿಫ್ರೆಂಟ್ ಆಗಿರುತ್ತೆ. ಅವಾಗ ಮೋಬಿಯಸ್ ಮತ್ತು B15ಗೆ ಗೊತ್ತಾಗುತ್ತೆ, ಓ ಇದು ಲೋಕಿಗಳ ಕೆಲಸನೇ ಅಂತ. ಅವಾಗ ತಕ್ಷಣ ಅಲ್ಲಿಗೆ ಬಂದುಬಿಟ್ಟು ಇನ್ನೇನು ಅಪೋಕಲಿಪ್ಸ್ ಒಳಗಡೆ ಸಾಯ್ಬೇಕಾಗಿರುವಂಥ ಲೋಕಿ ಆ್ಯಂಡ್ ಸೆಲ್ವಿನ ಎಳ್ಕೊಂಬಂದು ಟಿವಿಗೆ ಕರ್ಕೊಂಬಂದ್ಬಿಡ್ತಾರೆ. ಇಬ್ಬರೂ ಬೇರೆ ಬೇರೆ ಟೈಮ್ ಥಿಯೇಟರ್ನಲ್ಲಿ ಕೂಡ ಹಾಕ್ಬಿಡ್ತಾರೆ. ಮೋಬಿಯಸ್ಗೆ ಲೋಕಿ ಮೇಲೆ ತುಂಬ ಕೋಪ ಬಂದ್ಬಿಟ್ಟಿರುತ್ತೆ, ಮೋಸ ಮಾಡಿದ್ದಾನೆ ಅಂತ. ಸೊ ಹಂಗಾಗಿ ಅವನಿಗೆ ಪನಿಷ್ಮೆಂಟ್ ಕೊಡಬೇಕು ಅಂತ ಒಂದು ಟೈಮ್ ಲೂಪ್ ಒಳಗಡೆ ಕಳಿಸ್ಬಿಡ್ತಾಳೆ. ಆದರೆ ಲೋಕಿಗೆ ಇದು ಗೊತ್ತಿರೋದಿಲ್ಲ. ಅಲ್ಲಿ ಲೇಡಿ ಸಿಫ್ ಬಂದು ಲೋಕಿ ಅವಳ ಜುಟ್ಟನ್ನು ಕಟ್ ಮಾಡಿದ್ದಾನೆ ಅಂತಂತೇಳಿ ಒಡಿಬಾರದ ಜಾಗಕ್ಕೆ ಪದೇ ಪದೇ ಒಡೆದ್ಬಿಟ್ಟು ಹೋಗ್ತಾ ಇರ್ತಾಳೆ. ಪಾಪ ಲೋಕಿ, ಹೆಂಗೆ ತಡ್ಕೊಂಡಿದ್ನೋ ಏನೋ. ಈ ಥರ ಲೋಕಿನ ಟೈಮ್ ಸೆಲ್ ಒಳಗಡೆ ಹಾಕ್ಬಿಟ್ಟು ಮೋಬಿಯಸ್ ರೋವನನ್ನ ಮೀಟ್ ಆಗೋದಕ್ಕೆ ಬರ್ತಾನೆ, ಸೆಲ್ವಿನ ಇಂಟ್ರಾಗೇಟ್ ಮಾಡೋದಕ್ಕೆ ಕೇಳೋದಿಕ್ಕತ್ತ. ಆದರೆ ಅವಳು ಇದಕ್ಕೆ ಒಪ್ಪೋದಿಲ್ಲ, ಮತ್ತೇನಾದರೂ ತಪ್ಪಿಸ್ಕೊಂಡಿದ್ರೆ ಭಾಳ ಕಷ್ಟ, ನೀನು ಬರೀ ನಿನ್ನ ಲೋಕಿ ಕೆಲಸ ಮಾತ್ರ ಮಾಡು, ಆ ಲೆಮೆಂಟಸ್ ಗ್ರಹದ ಮೇಲೆ ನೆಕ್ಸಸ್ ಈವೆಂಟ್ ನಡೆಯೋದಕ್ಕೆ ಏನು ಕಾರಣ ತಿಳ್ಕೊ ಅಂತಂತೇಳಿ ಕಳಿಸ್ತಾಳೆ. ಇವನು ಆಚೆ ಬಂದು ಸೆಲ್ವಿಯನ್ನು ಕೂಡ ಹಾಕಿರೋ ಟೈಮ್ ಥಿಯೇಟರ್ ಎದುರುಗಡೆನೆ ಬರ್ತಾ ಇರ್ತಾನೆ. ಅವಾಗ B15 ಸಿಕ್ಕಿದ ಮೇಲೆ ನಾವು ವ್ಯಾಂಪೈರ್ಸ್ಗಳನ್ನು ಟೈಟನ್ಸ್ಗಳನ್ನು ಕ್ರೀಗಳನ್ನೆಲ್ಲ ಹಿಡಿದಿದ್ದೀವಿ, ಆದರೆ ಈ ಲೋಕಿಗಳು ಕೊಟ್ಟಿರೋ ಕಾಟ ತಡ್ಕೊಳ್ಳೋದಿಕ್ಕಾಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾನೆ. ಇಲ್ಲಿ ಈ ಡೈಲಾಗನ್ನು ಗಮನಿಸಿದಾಗ ಇವರು ಸ್ಕ್ರಲ್ಸ್ಗಳನ್ನು ಹಿಡಿದಿದ್ದಾರೆ ಅಂತ ಹೇಳಿದರು. ಅದು ಮೊದಲನೇ ಎಪಿಸೋಡ್ನಲ್ಲೇ ಕಾಣಿಸ್ತು, ಇನ್ನು ವ್ಯಾಂಪೈರ್ಸ್ಗಳನ್ನು ಹಿಡಿದಿದ್ದೀವಿ ಅಂತ ಹೇಳಿದರು. ಈ ಟಿವಿ ಹಂಟರ್ಸ್ಗಳು ವೇರ್ವುಲ್ಫ್ ಬೈ ನೈಟ್ನಲ್ಲೂ ಕೂಡ ಕಾಣಿಸ್ಕೊಂಡ್ರು. ಅಲ್ಲಿ ಜಾಕನ್ನು ಹಿಡಿಯೋದಕ್ಕಾಗಿರದಿದ್ರು ಕೂಡ ಬೇರೆ ಯಾವುದಾದ್ರೂ ವ್ಯಾಂಪೈರ್ಸ್ಗಳನ್ನು ಹಿಡಿದಿರೋ ಸಾಧ್ಯತೆಗಳು ಕೂಡ ಇದೆ. ಇವನ್ ಟೈಟಾನ್ಸ್ಗಳನ್ನು ಕೂಡ ಹಿಡಿದಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಅದೇ ನನಗೆ ಆಶ್ಚರ್ಯ ಆಗ್ತಾ ಇರೋದು. ದೇವರಾಣೆ, ನನಗಂತೂ ಮಾರ್ವೆಲ್ನಲ್ಲಿ ಟೈಮ್ ಟ್ರಾವೆಲ್ ಎಲ್ಲ ಮಾಡೋ ಅಂಥ ದೊಡ್ಡ ಕ್ರಿಯೇಚರ್ ಆಗಿರಲಿ ಪ್ರಾಣಿ ಆಗಿರಲಿ ಯಾವುದು ಗೊತ್ತಿಲ್ಲ, ಆದರೆ ಇಂಟರ್ ಡೈಮೆನ್ಷನಲ್ ಟ್ರಾವೆಲ್ ಮಾಡೋ ಅಂಥ ಕೆಲವು ಕ್ರಿಯೇಚರ್ಗಳು ಗೊತ್ತು. ಆಲ್ರೆಡಿ MCUನಲ್ಲಿ ತೋರಿಸಿರೋ ಪ್ರಕಾರ ಅಬ್ಯಾಲಿಸ್ಕ್,
ಗ್ಯಾರ್ಗ್ಯಾಂಟೋಸ್ ಈ ಥರದ ಟೈಟನ್ಸ್ಗಳು ಇದ್ದಾವೆ. ಮೋಸ್ಟ್ಲಿ ಇವುಗಳಿಂದ ಏನಾದರೂ ನೆಕ್ಸ್ಟ್ ಇವೆಂಟ್ ನಡೆದು ಟಿ ವಿಯನ್ನವರು ಅವುಗಳನ್ನು ಕಂಟ್ರೋಲಿಗೆ ತಗೊಂಡಿರಬೇಕು. ಒಂದು ವೇಳೆ ಆ ಥರ ಏನಾದರೂ ಆಗಿದ್ರೆ ಟಿ ವಿ ಈ ಲೋಕಿ ಸೀರೀಸ್ನಲ್ಲಿ ತೋರಿಸೋದಕ್ಕಿಂತ ತುಂಬ ಪವರ್ಫುಲ್ ಆಗಿರುತ್ತೆ ಅಂತ ನಮಗೆ ಗೊತ್ತಾಗ್ತಾ ಇದೆ. ಓಕೆ, ಈಗ ಕತೆ ಕಡೆ ಬರೋಣ. ಅವಾಗ B-15 ಡೌಟಿಂದ ಮೋಬಿಯಸ್ನ ಲೋಕಿ ಏನಾದರೂ ಹೇಳಿದ್ನ ಅಂತಂತ ಹೇಳ್ಬಿಟ್ಟು ಕೇಳ್ತಾಳೆ. ಎಸ್ ಹೌದು, ಟೈಮ್ ಸೆಲ್ ಒಳಗಡೆ ಹಾಕೋದಕ್ಕಿಂತ ಮುಂಚೆ ಟಿ ವಿ ನಿನಗೆ ಸುಳ್ಳು ಹೇಳ್ತಾ ಇದೆ ಅಂತಂತ ಹೇಳಿ ಹೇಳೋದಕ್ಕೆ ಬಂದ. ಆದರೆ ನಾನು ಅದನ್ನು ನಂಬಿಲ್ಲ ಅಂತಂತ ಹೇಳ್ಬಿಟ್ಟು ಮುಂದೆ ಹೋಗ್ತಾನೆ. ಇದನ್ನ ಕೇಳಿಸ್ಕೊಂಡಾದ್ಮೇಲೆ B-15 ಏನೋ ಡೌಟ್ ಬರುತ್ತೆ. ಅವಳು ಸೆಲ್ವಿ ಹತ್ರ ಹೋಗ್ಬಿಟ್ಟು ಅವಳನ್ನ ಮತ್ತೆ ಬೇರೆ ಜಾಗಕ್ಕೆ ಕರ್ಕೊಂಡು ಹೋಗ್ತಾಳೆ. ಆ ಜಾಗ ಯಾವ್ದಪ್ಪ ಅಂತಂತ ಹೇಳಿದ್ರೆ ಎಪಿಸೋಡ್ 2 ಸೆಲ್ವಿಯನ್ನ ಹಿಡಿಯೋದಕ್ಕಂತ ಬಂದಿರ್ತಾರೆ ನೋಡಿ, ರಾಕ್ಸ್ಕಾಟ್ ಮಾಲ್, ಅಲ್ಲಿಗೆನೆ ಕರ್ಕೊಂಡು ಹೋಗ್ತಾಳೆ. ಈ ಜಾಗದಲ್ಲಿ ನೀನು ನನ್ನ ಬಾಡಿಗೆ ಸೇರ್ಕೊಂಡಿದ್ದಾಗ ನನ್ನ ಬ್ರೈನ್ ಒಳಗಡೆ ಏನೋ ಇಲ್ಯೂಷನ್ ಕ್ರಿಯೇಟ್ ಆದಂಗೆ ಆಯ್ತು, ನನಗೆ ಏನು ಮಾಡಿದೆ ಹೇಳು ಅಂತಂತ ಹೇಳ್ಬಿಟ್ಟು ಸೆಲ್ವಿಗೆ ಕೇಳ್ತಾ ಇರ್ತಾಳೆ. ಆದರೆ ಅವಳು ನನಗೆ ಇಲ್ಯೂಷನ್ ಎಲ್ಲ ಕ್ರಿಯೇಟ್ ಮಾಡೋದಕ್ಕೆ ಬರೋದಿಲ್ಲ, ಅವೆಲ್ಲ ನಿನ್ನ ಮೆಮೋರೀಸು, ಅವುಗಳನ್ನು ಯೂಸ್ ಮಾಡ್ಕೊಳ್ತೀನಿ ಅಷ್ಟೆ ಅಂತ ಹೇಳ್ತಾಳೆ. ಹೌದಾ, ಹಾಗಾದರೆ ನನಗೆ ನನ್ನ ನೆನಪುಗಳು ಏನೇನೆಲ್ಲ ಇದೆ ತೋರಿಸು ಅಂತ ಹೇಳ್ಬಿಟ್ಟು ಹೇಳಿದಾಗ ಸೆಲ್ವಿ ಅವಳ ಪಾಸ್ಟನ್ನೆಲ್ಲ ಅವಳಿಗೆ ನೆನಪು ಬರೋ ರೀತಿ ಮಾಡ್ತಾಳೆ. ಈ ಸೀರೀಸ್ನಲ್ಲಿ ನನಗೆ ತುಂಬ ಇಷ್ಟ ಆಗೋ ಅಂಶ ಏನಪ್ಪ ಅಂತಂತ ಹೇಳಿದ್ರೆ ಪ್ರತಿಯೊಂದನ್ನು ಕೂಡ ವಿಜುವಲ್ಸ್ನಲ್ಲಿ ತೋರಿಸೋ ಅವಶ್ಯಕತೆ ಇಲ್ಲ, ಎಮೋಷನ್ಸ್ಗಳ ಮೂಲಕ ಅರ್ಥ ಮಾಡಿಸ್ಬೋದು ಅನ್ನೋದನ್ನು ತುಂಬ ಸೀನ್ಗಳಲ್ಲಿ ತೋರಿಸಿದ್ದಾರೆ. ಅದರಲ್ಲಿ ಇದೂ ಒಂದು. ಇಲ್ಲಿ B-15 ಅವಳ ಪಾಸ್ಟನ್ನೆಲ್ಲ ನೆನೆಸ್ಕೊಂಡ್ಬಿಟ್ಟು ತುಂಬ ಹ್ಯಾಪಿ ಆಗ್ತಾಳೆ. ಟಿ ವಿ ನಮಗೆ ಮೋಸ ಮಾಡ್ತಿದೆ ಅಂತಂತ ಹೇಳ್ಬಿಟ್ಟು ನಂಬಿ ಇಬ್ಬರು ಸೇರಿಕೊಂಡು ಒಂದು ಪ್ಲ್ಯಾನ್ ಮಾಡ್ತಾರೆ. ಆ ಪ್ಲ್ಯಾನ್ ಏನು ಅಂತಂತೇಳಿ ನಮಗೆ ಮುಂದೆ ಗೊತ್ತಾಗುತ್ತೆ. ಈಗ ಮೋಬಿಯಸ್ ಲೋಕಿನ ಟೈಮ್ಸೆಲ್ಲಿಂದ ಆಚೆ ಕರ್ಕೊಂಡ್ಬಂದ್ಬಿಟ್ಟು ಅವನ ಹತ್ರ ಇಂಟ್ರಾಗೇಷನ್ ಮಾಡೋದಕ್ಕೆ ಶುರು ಮಾಡ್ತಾನೆ. ಲೆಮಿಂಟಿಸ್ ಗ್ರಹದ ಮೇಲೆ ನೆಕ್ಸಸ್ ಇವೆಂಟ್ ನಡೆಯೋದಕ್ಕೆ ಕಾರಣ ಏನೋ ಹೇಳು ಅಂತಂತ. ಅವನು ಅದೇ ದಿಮಾಗ್ನಿಂದ ನನಗೇನು ಗೊತ್ತು, ನೀವೇ ಕಂಡಿಡ್ಕೊಳ್ರಿ ಅಂತಂತ ಹೇಳ್ಬಿಟ್ಟು ಹೇಳ್ತಾನೆ. ಸರಿಯಾಯ್ತು, ಮತ್ತೆ ಲೇಡಿಸಿಪ್ ಹತ್ರ ಕಳಿಸ್ತೀವಿ ಅಂತಂತ ಹೇಳ್ಬಿಟ್ಟು ಎದುರಿಸಿದಾಗ ಅವನು ನಿಜ ಎಲ್ಲ ಒಪ್ಕೊಳ್ತಾನೆ. ಹಿಂದೆ ಆಸ್ಕಾರ್ಡ್ನಲ್ಲಿ ಆಲ್ರೆಡಿ ಅವನು ಸೆಲ್ವಿಯನ್ನು ಮೀಟ್ ಆಗಿ ಪ್ಲ್ಯಾನ್ ಮಾಡಿರ್ತಾನೆ ಈ ರೀತಿ ಟೈಮ್ ಕೀಪರ್ಸ್ಗಳನ್ನು ಸೋಲಿಸ್ಬೇಕು ಅಂತ. ಅದಕ್ಕೋಸ್ಕರ ಫ್ಯೂಚರ್ನಲ್ಲಿ ನಾವಿಬ್ಬರು ಟೀಮ್ ಅಪ್ ಆಗಬೇಕು ಅಂತಂತೇಳಿ ಡಿಸೈಡ್ ಮಾಡಿ ಈ ಪ್ಲ್ಯಾನ್ ಎಲ್ಲ ನಡೆಸಿರ್ತಾರೆ. ಆದರೆ ಇದನ್ನೆಲ್ಲೂ ನಮಗೆ MCU ತೋರಿಸಿರೋದಿಲ್ಲ. ಆದರೆ ಈಗ ಇವರಿಬ್ಬರ ಡಿಸಿಷನ್ ಕೂಡ ಚೇಂಜ್ ಆಗೋಗ್ಬಿಟ್ಟಿದೆ. ಲೋಕಿ TVಯನ್ನು ರೂಲ್ ಮಾಡಬೇಕು ಅಂತ, ಅದಕ್ಕೋಸ್ಕರ ಟೈಮ್ ಕೀಪರ್ಸ್ಗಳನ್ನು ಸೋಲಿಸ್ಬೇಕು ಅಂತ. ಆದರೆ ಸೆಲ್ವಿ ಟೈಮ್ ಕೀಪರ್ಸ್ಗಳನ್ನು ಸಾಯಿಸ್ಬಿಟ್ಟು ಈ TVಯನ್ನೇ ಇಲ್ದಂಗೆ ಮಾಡಬೇಕು ಅಂತ. ಸೊ ಹಂಗಾಗಿನೇ ಇವರಿಬ್ಬರು ಕಿತ್ತಾಡ್ಕೊಳ್ತಾ ಇರ್ತಾರೆ. ಹಂಗಾಗಿ ನಾವೀಗ ಇಬ್ಬರು ಪಾರ್ಟ್ನರಾಗಿ ವರ್ಕ್ ಮಾಡ್ತಾ ಇಲ್ಲ, ಒಬ್ರನ್ನ ಕಂಡ್ರೆ ಒಬ್ರಿಗೆ ಆಗಲ್ಲ ಅಂತಂತ ಹೇಳ್ಬಿಟ್ಟು ಹೇಳ್ತಾನೆ. ಸರಿ ಇರಲಿ ಬಿಡು, ನಿಮಗೂ ಒಳ್ಳೇದಾಯಿತು, ಆಲ್ರೆಡಿ ನಮ್ಮವರು ಅವಳನ್ನ ವ್ಯಾನಿಶ್ ಮಾಡಾಕಿದ್ರು ಅಂತ ಹೇಳ್ತಾನೆ. ಅಂದರೆ ಈ ಸೀರೀಸ್ನಲ್ಲಿ TVA ಹಂಟರ್ಸ್ಗಳೆಲ್ಲ ಯಾರನ್ನಾದರೂ ವ್ಯಾನಿಶ್ ಮಾಡಾಕಿದ್ರು ಅಂತ ಹೇಳಿದ್ರೆ ಆ ಪ್ರೋಸೆಸ್ಸನ್ನು ಪ್ರೂನಿಂಗ್ ಅಂತೇಳಿ ಕರೀತಾ ಇರ್ತಾರೆ. ಆ ಥರ ಅವಳನ್ನ ಪ್ರೂನಿಂಗ್ ಮಾಡಾಕಿದ್ವಿ ಅಂತಂತ ಹೇಳ್ಬಿಟ್ಟು ಹೇಳ್ತಾನೆ. ಇದನ್ನು ಕೇಳಿಸ್ಕೊಂಡು ಲೋಕಿಗೆ ತುಂಬ ಬೇಜಾರಾಗೋಗ್ಬಿಡುತ್ತೆ. ಅದನ್ನು ಅಬ್ಸರ್ವ್ ಮಾಡಿದ ಮೋಬಿಯಸ್ಸು, ಕಂದ ನೀನು ಸುಳ್ಳು ಹೇಳ್ತಿದ್ಯಾ ಅಂತಂತ ನನಗೆ ಗೊತ್ತಾಯ್ತು, ನಿನಗೆ ಸೆಲ್ವಿನ ಕಂಡ್ರೆ ಇಷ್ಟ, ಅದಕ್ಕೆ ಇಬ್ಬರು ಲೆಮೆಂಟಸ್ ಗ್ರಹದಲ್ಲಿ ಕೂತ್ಕೊಂಡು ರೊಮ್ಯಾನ್ಸ್ ಮಾಡ್ತಾ ಇದ್ರಿ, ಅದಕ್ಕೆ ನೆಕ್ಸಸ್ ಇವೆಂಟ್ ಕ್ರಿಯೇಟ್ ಆಗಿರೋದು, ನೀನ್ ಬೇರೆ ಅಲ್ಲ ಸೆಲ್ವಿ ಬೇರೆ ಅಲ್ಲ, ಇಬ್ರು ಲೋಕಿನೇ ಆದ್ರೆ ಬೇರೆ ಬೇರೆ ಬಾಡಿ ಅಷ್ಟೇ, ಆದ್ರೆ ನಿನ್ನ ನೀನೆ ಲವ್ ಮಾಡ್ಕೊಳ್ತಾ ಇದ್ದ ಅಂತಂತ ಹೇಳ್ಬಿಟ್ಟು ಅವನಿಗೆ ರೇಗಿಸ್ತಾ ಇರ್ತಾನೆ. ಅವಾಗ ಲೋಕಿಗೆ ಕೋಪ ಬಂದ್ಬಿಡುತ್ತೆ, ಅವಳು ನಿಜವಾಗ್ಲೂ ಸತ್ತಿದ್ದಾಳೆ ಹೆಂಗ ಸರಿಯಾಗಿ ಹೇಳು ಅಂತಂತೇಳಿ ಕೂಗಾಡ್ಬಿಡ್ತಾನೆ. ಸದ್ಯಕ್ಕೆ ಬದುಕಿದಾಳೆ, ಈಗ ನಿಮ್ಮಿಬ್ಬರು ಪ್ಲ್ಯಾನ್ ಏನು ಅಂತಂತೇಳಿ ಸರಿಯಾಗಿ ಹೇಳಿಲ್ಲ ಅಂತಂತೇಳಿದ್ರೆ ನಮ್ಮವರು ಅವಳನ್ನ ಸಾಯಿಸಾಕ್ತಾರೆ ಅಂತಂತೇಳಿ ಹೇಳ್ತಾನೆ. ಅವಾಗ ಲೋಕಿ ಅವನಿಗೆ ಮತ್ತೆ ವಾರ್ನ್ ಮಾಡ್ತಾನೆ, ನೀವೆಲ್ಲ ನಿಜವಾಗ್ಲೂ ವೇರಿಯಂಟ್ಸೆ, ನಿಮ್ಮನ್ನ ಬೇರೆ ಬೇರೆ ಟೈಮ್ನಿಂದ ಎತ್ಕೊಂಡು ಬಂದಿದ್ದಾರೆ, ನಿಮ್ಮ ಮೆಮೊರಿನೆಲ್ಲ ಎರೈಸ್ ಮಾಡಿ ನಿಮ್ಮನ್ನ ಗುಲಾಮ್ರ ಥರ ಇಲ್ಲಿ ಇಟ್ಟಿದ್ದಾರೆ, ನಿಮ್ಮ ಮೇಲೆ ಯಾರಾದರೂ ಪರಕಾಯ ಪ್ರವೇಶ ಮಾಡಿದ್ರೆ ಅವಾಗ ನಿಮಗೆ ಆ ಜ್ಞಾಪಕಗಳೆಲ್ಲ ಬರ್ಬೋದು, ಅದೇ ರೀತಿ ನಿನಗೂ ಕೂಡ TVಗೆ ಬರೋದಕ್ಕಿಂತ ಮುಂಚೆ ಒಂದು ಲೈಫ್ ಇತ್ತು ಅನಿಸುತ್ತೆ, ಅದನ್ನೆಲ್ಲ ಸರಿಯಾಗಿ ಯೋಚನೆ ಮಾಡು ಅಂತಂತ ಹೇಳ್ಬಿಟ್ಟು ಮೋಬಿಯಸ್ಗೆ ಬೈತಾನೆ. ಅವಾಗ ಮೋಬಿಯಸ್ಗೂ ಮತ್ತೆ ಕೋಪ ಬಂದು ಅವನನ್ನು ಟೈಮ್ ಸೆಲ್ ಒಳಗಡೆ ಹಾಕ್ತಾನೆ. ಆದರೂ ಅವನಿಗೆ ಯಾಕೋ ಒಂದು ಡೌಟ್ ಇದ್ದೇ ಇರುತ್ತೆ, ಲೋಕಿ ನಮಗೆ ಮೋಸ ಮಾಡಿರ್ಬೋದು, ಸುಳ್ಳನ್ನು ಹೇಳಿರ್ಬೋದು, ಆದರೆ ಈಗ ಯಾಕೋ ಸ್ವಲ್ಪ ಸೀರಿಯಸ್ ಆಗಿ ಮಾತಾಡ್ತಿರೋ ಥರ ಇದೆಯಲ್ಲ ಅಂತ. ಆದರೆ ಇವರಿಬ್ಬರು ಲೋಕಿಗಳ ಕೇಸನ್ನು ಕ್ಲೋಸ್ ಮಾಡಿ ಅವ್ರನ್ನ ಪ್ರೂನಿಂಗ್ ಮಾಡುವಂಥ ಸಮಯ ಹತ್ರ ಬಂದಿರುತ್ತೆ. ಆ್ಯಂಡ್ ಆ ಕೇಸನ್ನು ಕ್ಲೋಸ್ ಮಾಡೋದಿಕ್ಕಂತಾನೆ ರೋವನ ಹತ್ರ ಬರ್ತಾನೆ. ಫೈನಲಿ ಅವರಿಬ್ಬರನ್ನು ಟೈಮ್ ಕೀಪರ್ಸ್ ಮುಂದೆನೇ ಪ್ರೂನಿಂಗ್ ಮಾಡೋದು, ಆ ಟೈಮಲ್ಲಿ ನೀನು ಟೈಮ್ ಕೀಪರ್ಸನ್ನು ಮೀಟ್ ಮಾಡ್ಬೋದು ಅಂತಂತೇಳಿ ರೋವನ ತಿಳಿಸ್ತಾಳೆ. ಆದರೆ ಮೋಬಿಯಸ್ಗೆ ಇದು ಒಂದು ಸಣ್ಣ ಡೌಟ್ ಇರುತ್ತಲ್ಲ, ಲೋಕಿ ಯಾಕೆ ಆ ಥರ ಹೇಳ್ತಾ ಇದ್ದಾನೆ, ಒಂದು ವೇಳೆ ಲೋಕಿ ಇರೋದು ನಿಜ ಇರ್ಬೋದಲ್ವಾ ಅಂತ. ಸೊ ಹಂಗಾಗಿ ಅವನು ಮತ್ತೆ ರೋವನ ಹತ್ರ ಸೆಲ್ವಿ ಜೊತೆ ಯಾಕೆ ಇಂಟ್ರಾಗೇಷನ್ ಮಾಡಲಿಲ್ಲ, ಅಷ್ಟಕ್ಕೂ C-20 ಈ ಥರ ಮೈಂಡಲ್ಲಿ ಅವಳು ಪ್ರಾಬ್ಲಮ್ ಮಾಡಿದ್ಲು ಅಂತಂತೇಳಿ ನಿನಗೆ ಯಾವಾಗ ಗೊತ್ತಾಯಿತು ಅಂತಂತೆಲ್ಲ ಕೇಳ್ತಾ ಇರ್ತಾನೆ. ಇಲ್ಲಿ ಯಾವಾಗ ರೋವನಾಗೂ ಇವನ ಮೇಲೆ ಡೌಟ್ ಬಂದ್ಬಿಡುತ್ತೆ. ಮುಂಚೆಯಿಂದ ಟೈಮ್ ಕೀಪರ್ಸನ್ನು ಮೀಟ್ ಆಗಬೇಕು ಅಂತ ಅಂದ್ಕೊಳ್ತಿದ್ದವನು
ಈಗ ಆ ವಿಚಾರ ಹೇಳಿದ್ರು ಕೂಡ ರಿಯಾಕ್ಟ್ ಮಾಡದೆ ಈ ಪ್ರಶ್ನೆಗಳನ್ನೆಲ್ಲ ಯಾಕೆ ಕೇಳ್ತಾ ಇದ್ದಾನೆ ಅಂತ. ಸೆಲ್ವಿ ತಪ್ಪಿಸ್ಕೊಂಡು ಹೋಗೋ ಚಾನ್ಸಸ್ ಇತ್ತು, ಹಂಗಾಗಿ ಅವಳನ್ನ ಇಂಟ್ರಾಗೇಷನ್ ಮಾಡಲಿಲ್ಲ. ಅದೂ ಅಲ್ಲದೆ ಅವಳು C20 ಮೈಂಡನ್ನ ಕಂಪ್ಲೀಟ್ ಆಗಿ ಹಾಳು ಮಾಡಾಗಿತ್ತು, ಹಂಗಾಗಿ ನಮಗೂ ಏನು ತಿಳ್ಕೊಳ್ಳೋದಿಕ್ಕೆ ಆಗಲಿಲ್ಲ. ಈ ಥರ ಆನ್ಸರ್ ಮಾಡ್ತಾಳೆ. ಆದರೆ ರೋವನ ಟ್ರೋಫಿನ ಶೋಕೇಶ್ಗೆ ಇಡುವಂಥ ಟೈಮಲ್ಲಿ ಅವಳಿಗೆ ಗೊತ್ತಿಲ್ಲದಂಗೆ ಅವಳ ಟೈಮ್ ಪ್ಯಾಡನ್ನು ತಕ್ಕೊಂಡು ಇವನ್ ಟೈಮ್ ಪ್ಯಾಡನ್ನು ಅದೇ ಜಾಗಕ್ಕೆ ಇಟ್ಟು ಬರ್ತಾನೆ. ಏನಾದರೂ ಸೀಕ್ರೆಟ್ ಇದ್ರೆ ತಿಳ್ಕೊಳ್ಳೋಣ ಅಂತಂತೇಳಿ. ಅಷ್ಟಕ್ಕೂ ಇವರು ಟ್ರೋಫಿ ಅಂತ ಕರೆಯೋದು ಏನಕ್ಕೆ ಗೊತ್ತಾ? ಈ ಥರ ಬೇರೆ ಬೇರೆ ವೇರಿಯಂಟ್ಗಳನ್ನು ಇಡಿದಾಗ ಅವ್ರ ಹತ್ರ ಇರೋ ವೆಪನ್ಗಳು ಅಥವಾ ಬೇರೆ ಯಾವ್ದಾದ್ರು ವಸ್ತುಗಳನ್ನೇ ಟ್ರೋಫಿ ಅಂತ ಹೇಳ್ಬಿಟ್ಟು ಶೋಕೇಶ್ ಮಾಡ್ತಾ ಇರ್ತಾರೆ. ಅದೇ ರೀತಿ ಈಗ ಸೆಲ್ವಿ ಹತ್ರ ಇರೋ ಕತ್ತಿಯನ್ನು ಟ್ರೋಫಿ ಅಂತಂತೇಳಿ ಶೋಕೇಶ್ ಮಾಡ್ತಾ ಇರ್ತಾರೆ. ಸರಿ ಇರಲಿ, ಈಗ ಕತೆ ಕಡೆ ಬರೋಣ. ಮೋಬಿಯಸ್ ಆ ಟೆಂಪ್ಯಾಡನ್ನು ಓಪನ್ ಮಾಡಿ C20ಗೆ ಸಂಬಂಧಪಟ್ಟಿರೋ ಡಾಟಾನೆಲ್ಲ ಹುಡುಕ್ದಾಗ ಅವನಿಗೆ ಗೊತ್ತಾಗುತ್ತೆ ಅಲ್ಲಿ C20ನೇ ತುಂಬ ಆರ್ಗ್ಯೂ ಮಾಡ್ತಾ ಇರ್ತಾಳೆ. ನಾವೆಲ್ಲ ವೇರಿಯಂಟ್ಸ್ಗಳು ನನ್ನ ನೆನಪುಗಳನ್ನೆಲ್ಲ ಹಾಳು ಮಾಡಿಟ್ಟಿದ್ದೀರಾ, ನಾನು ಮತ್ತೆ ವಾಪಸ್ ನನ್ನ ಲೈಫ್ಗೆ ಹೋಗ್ಬೇಕು ಅಂತ. ಇದನ್ನೆಲ್ಲ ನೋಡಿ ಮೋಬಿಯಸ್ ದಂಗಾಗಿ ಹೋಗ್ಬಿಡ್ತಾನೆ. ಲೋಕಿ ಹೇಳಿರೋದು ನಿಜಾನೇ, ನಾನು ಅವನ್ನ ನಂಬಬೇಕಾಗಿತ್ತು ಅಂತ. ಕೂಡ್ಲೇ ಅವನು ಹೋಗಿ ಲೋಕಿನ ಮೀಟ್ ಆಗಿ, ನೀನು ಹೇಳ್ತಾ ಇರೋದು ಕರೆಕ್ಟೇ, ನಾವೆಲ್ಲ ವೇರಿಯಂಟ್ಸ್ಗಳೇ, ಟಿವಿ ನಮಗೆ ಸುಳ್ಳು ಹೇಳ್ತಾ ಇದೆ, ಈಗ ನಮ್ಮನ್ನು ನಾವು ಕಾಪಾಡ್ಕೊಳ್ಬೇಕು ಅಂತ. ಆ್ಯಂಡ್ ಅದೇ ರೀತಿ ಇಲ್ಲಿ ಆ ಲೆಮೆಂಟಸ್ ಗ್ರಹದ ಮೇಲೆ ನಡೆದಿರೋ ನೆಕ್ಸಸ್ ಈವೆಂಟ್ಗೆ ಕಾರಣ ಏನಾಗಿರ್ಬೋದು ಅಂತಲೂ ಕೂಡ ಒಂದು ಹಿಂಟ್ಸನ್ನು ಬಿಟ್ಕೊಡ್ತಾರೆ. ಟಿ ವಿಯ ಪ್ರಕಾರ ಈ ಪ್ರಪಂಚದಲ್ಲಿ ಯಾರಿಗೂ ಕೂಡ ಫ್ರೀ ವಿಲ್ ಅನ್ನೋದೇ ಇರೋದಿಲ್ಲ, ಅಂದರೆ ಸ್ವತಂತ್ರ ಇರೋದಿಲ್ಲ, ವಿಧಿ ಪ್ರಕಾರನೇ ನಡಿಬೇಕು, ಅದು ತಪ್ಪಿ ಏನೂ ನಡೆಯೋ ಹಾಗಿಲ್ಲ. ಅದೇ ರೀತಿ ಲೋಕಿಗೆ ಒಬ್ಬಂಟಿಯಾಗಿ ಇರಬೇಕು ಅನ್ನೋದು ಏನಾದರೂ ವಿಧಿನ, ಎಂಡ್ ಗೇಮ್ವರೆಗೂ ಅವನು ಸಿಂಗಲ್ ಆಗೇ ಇರ್ತಾನೆ, ಯಾರ ಮೇಲೂ ಲವ್ ಇಂಟ್ರೆಸ್ಟು ಕ್ರಿಯೇಟ್ ಆಗಿರೋದಿಲ್ಲ. ಅಂಥ ಕಿಡಿಗೇಡಿಗಳನ್ನು ಇನ್ಯಾರು ಇಷ್ಟಪಡ್ತಾರೆ ಬಿಡಿ. ಆದರೆ ಲೋಕಿ ಆ್ಯಂಡ್ ಸೆಲ್ವಿ ಇಬ್ಬರೂ ಒಂದೇ ಮನಸ್ಥಿತಿಗಳು, ಇಬ್ಬರು ಕಿಡಿಗೇಡಿಗಳೇ ಆಗಿರೋದ್ರಿಂದ ಇಬ್ಬರ ನಡುವೆ ಒಂದು ಲವ್ ಇಂಟ್ರೆಸ್ಟು ಕ್ರಿಯೇಟ್ ಆಗಿರ್ಬೋದು. ಅದೇ ಆ ನೆಕ್ಸಸ್ ಈವೆಂಟ್ಗೆ ಕಾರಣ ಆಗಿದ್ದರೆ ಈಗ ಅವನನ್ನು ಆಸ್ಗಾರ್ಡ್ನ ಒಂದು ಪ್ಲೇಸ್ನಲ್ಲಿ ಕೂಡ ಕೂಡಾಕಿದ್ದಾನೆ. ಲೋಕಿ ಆ ಥರ ಯೋಚನೆ ಮಾಡೋದ್ರಿಂದ ಈಗ ಆಸ್ಗಾರ್ಡ್ಗೂ ಪ್ರಾಬ್ಲಮ್ಮೆ. ಸೊ ಹಂಗಾಗಿ ಅವನನ್ನು ಅಲ್ಲಿಂದ ಕರ್ಕೊಂಬಂದ್ಬಿಡ್ತಾನೆ. ಅಷ್ಟೊತ್ತಿಗಾಗಲೇ ರೋವನ ಅಂಟ್ರೆಸ್ಗಳನ್ನೆಲ್ಲ ಕರ್ಕೊಂಬಂದ್ಬಿಟ್ಟು ಮೋಬಿಯಸ್ಸನ್ನು ಹಿಡಿಯೋದಕ್ಕೆ ರೆಡಿಯಾಗಿರ್ತಾಳೆ, ಯಾಕಂದರೆ ಟೆಂಪ್ಯಾಡನ್ನು ಕದ್ದಿರ್ತಾನೆ ನೋಡಿ ಹಂಗಾಗಿ. ಆದರೆ ಎಲ್ಲ ನಿಜ ಅವನಿಗೂ ಗೊತ್ತಾಗಿರೋದ್ರಿಂದ ಅವನನ್ನು ಕೂಡ ಪ್ರೂನಿಂಗ್ ಮಾಡಿ ಬಿಸಾಕ್ಬಿಡ್ತಾರೆ. ಇದರಿಂದ ಲೋಕಿಗೂ ಬೇಜಾರಾಗೋಗ್ಬಿಡುತ್ತೆ. ಈಗ ಲೋಕಿ ಮತ್ತು ಸೆಲ್ವಿ ಇವರಿಬ್ಬರಿಗೂ ಕೂಡ ಕೊರಳಿಗೆ ನಾಯಿ ಬೆಲ್ಟ್ ಹಾಕಿದಂಗೆ ಹಾಕಿ ಆ ಕಂಟ್ರೋಲ್ ಡಿವೈಸನ್ನು ಟೈಮ್ ಕೀಪರ್ಸ್ ಮುಂದೆ ಕರ್ಕೊಂಬಂದ್ಬಿಡ್ತಾರೆ. ಆವಾಗ ಟೈಮ್ ಕೀಪರ್ಸ್ ಮತ್ತು ಲೋಕಿ ಸೆಲ್ವಿ ಮಾತಾಡುವಾಗ ಟೈಮ್ ಕೀಪರ್ಸ್ಗಳು ಪ್ರೂನ್ ದೆಮ್ ಅಂತ ಹೇಳೋದ್ರು ಬಿಟ್ಟು ಡಿಲೀಟ್ ದೆಮ್ ಅಂತೇಳಿ ಹೇಳ್ತಾರೆ. ಅಂದರೆ ಅವ್ರ ಮೆಮೊರಿನೂ ಕೂಡ ಡಿಲೀಟ್ ಮಾಡಿ ಅವರನ್ನು ಟಿ ವಿಯ ಒಳಗಡೆ ಏಜೆಂಟು ಅಂಟರ್ಸೋ ಈ ಥರ ಏನೋ ಮಾಡೋ ಪ್ಲ್ಯಾನ್ ಇತ್ತ ಅಂತ. ಅದಕ್ಕೋಸ್ಕರನೇ ಇವ್ರನ್ನ ಟೈಮ್ ಕೀಪರ್ಸ್ ಮುಂದೆ ಕರ್ಕೊಂಬಂದಿದ್ರು ಬಂದಿರ್ಬೋದು, ಈ ಡೌಟ್ ಅಂತೂ ಬರುತ್ತೆ. ಆದರೆ ಸೆಲ್ವಿ ಸಿಟ್ಟಿಗೆದ್ಬಿಟ್ಟು ಟೈಮ್ ಕೀಪರ್ಸ್ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಹೋದಾಗ ರೋವನ ರಿಮೋಟ್ ಮೂಲಕ ಅವಳನ್ನ ಕಂಟ್ರೋಲ್ ಮಾಡೋದಿಕ್ಕಂತೇಳಿ ನೋಡ್ತಾಳೆ. ಆದರೆ ಆಗೋದಿಲ್ಲ. ಏನಾಗಿದೆ ಅಂತ ನೋಡಿದ್ರೆ ಹಿಂದೆಯಿಂದ B15 ಬಂದುಬಿಟ್ಟು ಆ ಕಂಟ್ರೋಲ್ ಬೆಲ್ಟ್ಸ್ಗಳಿಂದ ಲೋಕಿ ಆ್ಯಂಡ್ ಸೆಲ್ವಿನ ರಿಲೀಸ್ ಮಾಡಿಬಿಡ್ತಾರೆ. ಅವಾಗ ಶುರು ಆಗುತ್ತೆ ನೋಡಿ ಆ್ಯಕ್ಷನ್, ಅಲ್ಲಿರೋ ಹಂಟರ್ಸ್ಗಳಿಗೆಲ್ಲ ಹೊಡೆದಾಕ್ಬಿಡ್ತಾರೆ. ಆ್ಯಂಡ್ ರೋವನನ್ನು ಕೂಡ ಫೈಟ್ ಮಾಡ್ತಾಳೆ, ಬಟ್ ಸೆಲ್ವಿ ಹೊಡೆದಿದ್ದ ಪಂಚ್ಗೆ ಕೆಳಗಡೆ ಬಿದ್ದೋಗ್ಬಿಡ್ತಾಳೆ. ಕೊನೆಯದಾಗಿ ಸೆಲ್ವಿ ಬಂದು ಟೈಮ್ ಕೀಪರ್ಸ್ನ ತಲೆಯನ್ನು ಕತ್ತರಿಸಿದಾಗ ಅವ್ರಿಗೆ ಗೊತ್ತಾಗುತ್ತೆ ಅವರು ನಿಜವಾದ ಟೈಮ್ ಕೀಪರ್ಸ್ ಅಲ್ಲ, ಅವರು ಆ್ಯಂಡ್ರಾಯ್ಡ್ಸ್ಗಳು ಅಂತ. ಈ ಟೈಮ್ ಕೀಪರ್ಸ್ ಅನ್ನೋದೇ ಸುಳ್ಳು, ಈ ಟಿ ವಿ ಹಿಂದೆ ಯಾರೋ ಇದ್ದಾರೆ ಅಂತ. ಆದರೆ ಅದು ಯಾರು ಯಾಕೆ ಕಂಡುಹಿಡಿಯೋದು ಅಂತ ಹೇಳ್ಬಿಟ್ಟು ತಲೆ ಕೆಡಿಸ್ಕೊಳ್ತಾ ಇರ್ತಾಳೆ. ಆವಾಗ ಲೋಕಿನೂ ಅವಳಿಗೆ ಸಮಾಧಾನ ಮಾಡಿ ಹೆಂಗಾದರೂ ಮಾಡಿ ಕಂಡುಹಿಡಿಯೋಣ, ಆದರೆ ನಾನು ನಿಮ್ಗೆ ಏನೋ ವಿಷಯ ಹೇಳಬೇಕು ಅಂತ ಹೇಳ್ಬಿಟ್ಟು ಸೆಲ್ವಿ ಹತ್ರ ಬಂದಾಗ ಹಿಂದ್ಗಡೆಯಿಂದ ಬಂದು ರೋವನ ಲೋಕಿನ ಪ್ರೂನ್ ಮಾಡಾಕ್ತಾಳೆ. ಲೋಕಿ ವ್ಯಾನಿಶ್ ಆಗೋಗ್ಬಿಡ್ತಾನೆ, ಅಂದರೆ ಅವ್ನು ಕಂಪ್ಲೀಟಾಗಿ ಸತ್ತಿರ್ತಾನ ಇಲ್ಲ ಏನಾಗುತ್ತೆ ಅಂತ ಮುಂದೆ ತೋರಿಸ್ತಾರೆ. ಅವಾಗ ಸೆಲ್ವಿನೂ ಸಿಟ್ಟಿಗೆದ್ದು ರೋವನನ ಪ್ರೂನ್ ಮಾಡೋದಿಕ್ಕಂತೇಳಿ ನೋಡ್ತಾಳೆ, ಆದರೆ ಮಾಡೋದಿಲ್ಲ, ಯಾಕೆಂದರೆ ರೋವನನಿಂದ ಇನ್ನೂ ತುಂಬ ಇನ್ಫಾರ್ಮೇಷನ್ನ ಅವಳು ತಿಳ್ಕೊಳ್ಬೇಕಾಗಿರುತ್ತೆ. ಹಂಗಾಗಿ ಇಲ್ಲಿಗೆ ಈ ಎಪಿಸೋಡು ಮುಗಿಯುತ್ತೆ. ಮತ್ತು ಯಾವ ಎಪಿಸೋಡಲ್ಲೂ ಇರದೇ ಇರುವಂಥ ಪೋಸ್ಟ್ ಕ್ರೆಡಿಟ್ ಸೀನನ್ನು ಈ ಎಪಿಸೋಡ್ನಲ್ಲಿ ಹಾಕಿದ್ದಾರೆ. ಲೋಕಿ ಪ್ರೂನ್ ಆದವನು ಇನ್ನೊಂದು ಜಾಗದಲ್ಲಿ ಹೇಳ್ತಾನೆ, ನನಗೆ ಈ ನರ್ಕದಲ್ಲಿದ್ದೀನ, ನಾನು ಸತ್ತೋಗಿದ್ದೀನ ಅಂತ ಹೇಳ್ಬಿಟ್ಟು ಅಂದ್ಕೊಳ್ತಾ ಇರ್ತಾನೆ. ಅವಾಗ ಅಲ್ಲಿ ಬೇರೆ ಬೇರೆ ಲೋಕಿ ವರ್ಷನ್ಗಳು ಕೂಡ ಇರ್ತಾರೆ, ಕಿಡ್ ಲೋಕಿ, ಕ್ಲಾಸಿಕ್ ಲೋಕಿ, ಆ್ಯಂಡ್ ಅದೇ ರೀತಿ ಇನ್ನೊಬ್ಬ ವೇರಿಯಂಟ್ ಈಗ ನಮ್ಮ ಜೊತೆ ಬರಲಿಲ್ಲ ಅಂತಂತೇಳಿದ್ರೆ ನಿಜವಾಗ್ಲೂ ಸಾಯ್ತಿ ಅಂತಂತೇಳ್ಬಿಟ್ಟು ಅವನ್ನ ಕರ್ಕೊಂಡು ಹೋಗ್ತಾರೆ. ಮುಂದೇನಾಗುತ್ತೆ ಅಂತಂತೇಳಿ ನೆಕ್ಸ್ಟ್ ಎಪಿಸೋಡ್ನಲ್ಲಿ ನೋಡೋಣ. ಅಲ್ಲಿವರೆಗೂ ಇದೇ ರೀತಿ ನಮ್ಮ ಕನ್ನಡ ಕಾಮಿಕ್ ಬುಕ್ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇರಿ. ಮತ್ತೆ ಸಿಗೋಣ. ಉಡಿ ನೋಡಿದ್ದಕ್ಕಾಗಿ ಧನ್ಯವಾದಗಳು.